ದ್ವಾಪರ ಯುಗದಲ್ಲಿ ಕೃಷ್ಣ ಕೊಳಲುದಿದ್ರೆ ಹಸುಗಳು ಹಿಂಡಿಂಡಾಗಿ ಬರ್ತಿದ್ವಂತೆ ಆದ್ರೆ ಈ ಕಲಿಯುಗದಲ್ಲೂ ಒಬ್ಬ ಕೃಷ್ಣನಿದ್ದಾನೆ ಇವನ ಹತ್ತಿರ ಪ್ರತಿನಿತ್ಯವೂ ಹಸುಗಳು ಗುಂಪು ಗುಂಪಾಗಿ ಬರ್ತವಂತೆ ಯಾಕೆ ಏನು ಅಂತೀರಾ ಈ ಸ್ಟೋರಿ ನೋಡ್ಕೊಂಡು ಬನ್ನಿ ಅದು ಸ್ಟೀಲ್ ಮತ್ತು ಕಬ್ಬಿಣದ ಅಂಗಡಿ ಅಲ್ಲಿ ಎತ್ತ ನೋಡಿದರೂ ಗೋಗಳು ಅರೆ ಸ್ಟೀಲ್ ಅಂಗಡಿಯಲ್ಲಿ ಗೋಗಳಿಗೆ ಏನು ಕೆಲಸ ಅಂತೀರಾ ಅಲ್ಲೇ ಇರೋದು ವಿಶೇಷ ರಾಯಚೂರು ಜಿಲ್ಲೆಯ ಲಿಂಗಸೂರು ಎನ್ನುವ ಪಟ್ಟಣದಲ್ಲಿ ಲಕ್ಷ್ಮೀ ಸ್ಟೀಲ್ ಎನ್ನುವ ಸ್ಟೀಲ್ ಮತ್ತು ಕಬ್ಬಿಣದ ಶಾಪ್ ಹೊಂದಿದೆ ಅದರ ಮಾಲೀಕ ಶ್ಯಾಮ್ ಇವರನ್ನ ಕಾಣುವುದಕ್ಕೆ ನೇರವಾಗಿ ಈ ಶಾಪ್ಗೆ ನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೆ ನೂರಾರು ಹಸುಗಳು ಭೇಟಿ ನೀಡುತ್ತವೆ ಅಕ್ಕರೆಯಿಂದ ಈತನ ಬಳಿ ಬಂದು ಅವರು ನೀಡುವ ಬೆಲ್ಲವನ್ನು ಸವಿದು ಮರಳುತ್ತವೆ ಕಳೆದ 20 ವರ್ಷಗಳಿಂದ ಶ್ಯಾಮ್ ಈ ಕಾಯಕದಲ್ಲಿ ತೊಡಗಿದ್ದಾರೆ ಮೂಲತಃ ಗುಜರಾತಿನವರಾದ ಶ್ಯಾಮ್ ಕುಟುಂಬ ಲಿಂಗಸೂರಿಗೆ ಬಂದು 80 ವರ್ಷಗಳಾಗಿವೆ ಅಲ್ಲಿಂದ ಇಲ್ಲಿಯವರೆಗೆ ದಿನಂಪ್ರತಿ ಗೋವುಗಳಿಗೆ ಅಂತಲೇ 5-10 ಕೆಜಿಯಷ್ಟು ಬೆಲ್ಲ ನೀಡುತ್ತಿದ್ದಾರೆ ವರ್ಷಕ್ಕೆ 3-4 ಲಕ್ಷ ರೂಪಾಯಿಗಳನ್ನು ಇವರು ಹಸುಗಳಿಗೆ ನೀಡುವ ಬೆಲ್ಲಕ್ಕಾಗಿಯೇ ವೆಚ್ಚ ಮಾಡುತ್ತಾರೆ ಹಸು ನಮ್ಮ ಹಿಂದೂ ಧರ್ಮದ ಪೂಜೆ ದೇವರು ಎಂಬ ಭಾವನೆಯಿಂದ ಹೀಗೆ ಮಾಡುತ್ತಿರುವುದಾಗಿ ಹೇಳುತ್ತಾರೆ ನಮ್ಮ ಹಸುಗಳಿಗೆ ಬೆಲ್ಲ ಇಡುವ ಒಂದು ಶ್ಯಾಮ್ ಪಾಟೀಲ್ ಅವರು ಕಾರ್ಯಕ್ರಮ ಒಂದು ವಿಚಾರಗಳನ್ನು ಮಾಡ್ತಾ ಇದ್ದಾರೆ ಪ್ರತಿ ದಿನಾಲು ಒಂದು 6-7 ಕೆಜಿ ಬೆಲ್ಲವನ್ನು ಹಸುಗಳಿಗೆ ಒಂದು ತಿನ್ನಿಸ್ತಾ ಇದ್ದಾರೆ ಯಾಕಂದರೆ ಇವತ್ತು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಆ ಒಂದು ಗೋ ಒಂದು ವಿಚಾರದಲ್ಲಿ ಭಾಳ ಒಂದು ಅವರು ಇದಿದ್ದಾರೆ ಆ ಕಾರಣದಿಂದ ಈ ನಮ್ಮ ಲಿಂಗಸೂರಿನಲ್ಲಿ ಅವರು ವರ್ಷಕ್ಕೆ ಏನಿಲ್ಲ ಅಂದರೆ 3-4 ಲಕ್ಷ ರೂಪಾಯಿ ಅದಕ್ಕೆ ಒಂದು ಹಸುಗಳಿಗೆ ಬೆಲ್ಲ ಇಡುವಂಥ ಹಿಂದಿನ ಕಾಲದಲ್ಲಿ ನಮ್ಮ ಕೃಷ್ಣ ಅಂತ ಒಂದು ಹಿಂದಿನ ಕಾಲದಲ್ಲಿ ಕೃಷ್ಣ ಅವರು ಕೊಳಲು ಊದಿ ಹಸುಗಳನ್ನು ಕರಿತಾ ಇದ್ರು ಇವತ್ತು ಶ್ಯಾಮ್ ಪಾಟೀಲ್ ಅವರು ಒಂದು ಬೆಲ್ಲಡ ಒಂದು ವಿಚಾರದಲ್ಲಿ 50-50 ಹಸುಗಳನ್ನು ಅವರ ಅಂಗಡಿ ತಕ್ಕ ಸತಾಲು ನಾವು ನೋಡ್ತಾ ಇದ್ದೀವಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ವಿನುತಾ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ